ಕುಮಟಾ ತಾಲೂಕು ಆರೇಡಿಗ ನಾಮಧಾರಿ ಸಂಘದಿಂದ ಪಟ್ಟಣದ ಮಣಿಕಿ ಮೈದಾನದಲ್ಲಿ ಮಾರ್ಚ್ 11 ರಿಂದ 14 ರವರೆಗೆ ನಾಮಧಾರಿ ಪ್ರೀಮಿಯರ್ ಲೀಗ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಎಂದು ನಾಮಧಾರಿ ಸಂಘದ ಅಧ್ಯಕ್ಷ ಸುಬ್ರಾಯ್ ನಾಯ್ಕ ಅವರು ತಿಳಿಸಿದರು. ಕುಮಟಾ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕುಮಟಾ ತಾಲೂಕು ಆರೇಡಿಗ ನಾಮಧಾರಿ ಸಂಘದ ಅಧ್ಯಕ್ಷರಾದ ಸುಬ್ರಾಯ್ ನಾಯ್ಕ ಅವರು ನಾಮಧಾರಿ ಪ್ರೀಮಿಯರ್ ಲೀಗ್ನ ಕ್ರಿಕೆಟ್ ಪಂದ್ಯಾವಳಿ ಬಗ್ಗೆ ಮಾಹಿತಿ ನೀಡಿದರು. ಹೊಸತನವನ್ನ ತರಬೇಕು ಎನ್ನುವ ಕಾರಣಕ್ಕೆ ನಾಮಧಾರಿ ಸಮಾಜದ ಎಲ್ಲಾ ಮುಖಂಡರುಗಳನ್ನು ಸೇರಿಸಿಕೊಂಡು ವಿವಿಧ ನಿಯಮಾವಳಿಗಳನ್ನು ರೂಪಿಸಿಕೊಂಡು ಟೂರ್ನಮೆಂಟ್ ಆಯೋಜಿಸಿದ್ದೇವೆ. ವಿಜೇತ ತಂಡಕ್ಕೆ 133,333 ರೂಪಾಯಿ ಹಾಗೂ ರನ್ನರ್ ಆಫ್ ತಂಡಕ್ಕೆ 66,666 ರೂಪಾಯಿಗಳ ನಗದು ಬಹುಮಾನದ ಜೊತೆಗೆ ಆಕರ್ಷಕ ಟ್ರೋಫಿ ನೀಡಲಾಗುವುದು. ಪಂದ್ಯಾವಳಿಯು ಕೇವಲ ಒಂದೇ ಸಮಾಜಕ್ಕೆ ಸೀಮಿತ ಆಗಬಾರದು ಎನ್ನುವ ಕಾರಣಕ್ಕೆ ಇತರೆ ಸಮಾಜದವರಿಗೂ ಅವಕಾಶ ನೀಡಲಾಗುತ್ತಿದೆ ಎಂದರು. ಇವತ್ತಿನ ದಿವಸ ಎಲ್ಲ ನಮ್ಮ ಈ ಕ್ರಿಕೆಟ್ ಟೀಮ್ನ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯುವಕರೆಲ್ಲ ಸೇರಿ ಈ ಒಂದು ನಿಯಮಾವಳಿ ಮತ್ತು ಇತರೆ ಒಂದು ಅವರು ಏನು ಗೈಡ್ಲೈನ್ಸ್ ಇದೆ ಅದನ್ನೆಲ್ಲ ಪ್ರಿಂಟ್ ಮಾಡಿಕೊಂಡು ನಮ್ಮ ಮುಂದೆ ಈಗಾಗಲೇ ಇಟ್ಟಿದ್ದಾರೆ. ಒಟ್ಟು 10 ಟೀಮ್ಗಳನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಫ್ರಾಂಚೈಸಿಗಳನ್ನು ನೇಮಿಸಿಕೊಂಡು 10 ಟೀಮ್ ಆಡಬೇಕು ಅಂತ ನಾವು ಈ ಹಿಂದೆ ಮಾತಾಡ್ಕೊಂಡಿದ್ದೆ. ಅದರಂತೆ ಆ ನಿಯಮವನ್ನು ರೂಪಿಸಲಾಗಿದೆ. 10 ಟೀಮ್ಗಳನ್ನು ಒಂದು ಕೆಲವು ನಾವೇನು ಈ ನಿಯಮದ ಚೌಕಟ್ಟಿನಲ್ಲಿ ಆಯ್ಕೆ ಮಾಡುವಂಥ ಅಧಿಕಾರವನ್ನು ತಾಲೂಕಾ ನಾಮಧಾರಿ ಸಂಘದ ಮುಖಾಂತರ ಈ ಒಂದು ಕ್ರಿಕೆಟ್ ತಂಡದ ಒಂದು ಯುವಕರು ಸೇರಿ ಅದನ್ನು ಮಾಡ್ತಾರೆ. ಮತ್ತು ಈ ಕ್ರಿಕೆಟ್ ಆಟದ ಜೊತೆಗೆ ಥ್ರೋಬಾಲ್ ಅಂತ ಒಂದು ಆಟವನ್ನು ಇಟ್ಟುಕೊಂಡು ಮಹಿಳೆಯರಿಗಾಗಿ ಥ್ರೋಬಾಲ್ ಸ್ಪರ್ಧೆಯನ್ನು ಇಟ್ಕೊಳ್ಳಲಾಗಿತ್ತು. ಅದೇ ರೀತಿ ರಂಗೋಲಿ ಸ್ಪರ್ಧೆಯನ್ನು ಇಟ್ಕೊಂಡಾಗ ಇದಕ್ಕೆ ನಮ್ಮ ಎಲ್ಲ ಸಾರ್ವಜನಿಕರು ಮತ್ತು ಸಮಾಜದ ಮುಖಂಡರೆಲ್ಲ ಇದರಲ್ಲಿ ಭಾಗವಹಿಸಿ ಹೆಚ್ಚಿನ ಆಸಕ್ತಿ ತೋರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಕೇಳಿಕೊಂಡು ಟೂರ್ನಿಯ ರೂಪರೇಷೆ ಬಗ್ಗೆ ಮಾಹಿತಿ ನೀಡಿದ ಕ್ರಿಕೆಟ್ ಕಮಿಟಿ ಅಧ್ಯಕ್ಷ ರಾಜೇಶ್ ನಾಯ್ಕ ಅವರು ಪ್ರತಿ ಪಂದ್ಯಗಳನ್ನು 8 ಓವರ್ಗಳಿಗೆ ಸೀಮಿತಗೊಳಿಸಲಾಗಿದೆ. ಎಲ್ಲಾ ತಂಡಗಳಿಗೆ ಸಮವಸ್ತ್ರ ಶೂ ಕಡ್ಡಾಯವಾಗಿದ್ದು ಫ್ರಾಂಚೈಸಿ ಮಾಲೀಕರು ಆರ್ಎಇಡಿಗ ನಾಮಧಾರಿ ಸಮಾಜದವರೇ ಆಗಿರಬೇಕು. ಪ್ರತಿ ತಂಡವು ತಮ್ಮ ಗುಂಪಿನಲ್ಲಿರುವ ಎಲ್ಲಾ ತಂಡಗಳ ವಿರುದ್ಧ ರಾಬಿನ್ ಲೀಗ್ ಮಾದರಿಯಲ್ಲಿ ಆಡಬೇಕು. ಆಟಗಾರರಿಗೆ ಸಮವಸ್ತ್ರ ಮತ್ತು ಮಧ್ಯಾಹ್ನದ ಊಟವನ್ನು ಮಾತ್ರ ಸಮಿತಿ ಒದಗಿಸಲಿದೆ. ಅಲ್ಲದೆ ತಂಡದ 11 ಆಟಗಾರರಲ್ಲಿ 5 ಇತರೆ ಸಮುದಾಯದವರಾಗಿರಬಹುದು. 6 ಮಂದಿ ಆಟಗಾರರು ನಾಮಧಾರಿ ಸಮುದಾಯದವರಾಗಿರಬೇಕು. ಇನ್ನು ನಾಮಧಾರಿ ಮಹಿಳೆಯರಿಗಾಗಿ ಮಾರ್ಚ್ 13 ರಂದು ಥ್ರೋಬಾಲ್ ಮತ್ತು ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಥ್ರೋಬಾಲ್ ಸ್ಪರ್ಧೆಗೆ ಪ್ರಥಮ ಬಹುಮಾನ 6,666 ರೂಪಾಯಿ ಹಾಗೂ ದ್ವಿತೀಯ ಬಹುಮಾನ 4,444 ರೂಪಾಯಿ ಇಡಲಾಗಿದೆ. ರಂಗೋಲಿ ಸ್ಪರ್ಧೆಗೆ ಪ್ರಥಮ ಬಹುಮಾನ 4,444 ರೂಪಾಯಿ ಹಾಗೂ ದ್ವಿತೀಯ ಬಹುಮಾನ 2,222 ರೂಪಾಯಿಗಳನ್ನು ನೀಡಲಾಗುವುದು ಎಂದು ಮಾಹಿತಿ ನೀಡಿದರು. ರಾಬಿನ್ ಲೀಗ್ ಸಿಸ್ಟಮಲ್ಲಿ ನಡೆಯುತ್ತೆ. ಸೊ ಲೀಗ್ ಮ್ಯಾಚಸ್ಸಿಂದು ಪ್ರತಿ ಒಂದು ಟೀಮಿಗೆ 3 ಅಥವಾ 4 ಮ್ಯಾಚ್ ಸಿಗುತ್ತೆ. ಟೋಟಲಿ 4 ದಿವಸದ್ದು ಟೋಟಲ್ 17 ಮ್ಯಾಚ್ ಆಗುತ್ತೆ. 17 ಮ್ಯಾಚಲ್ಲಿ ಎಲ್ಲರಿಗೂ 4 ಮ್ಯಾಚ್ ಸಿಗುತ್ತೆ. ಅದರಲ್ಲಿ ಎಲಿಮಿನೇಟರು, ಕ್ವಾಲಿಫೈಯರು, ಫೈನಲಿಸ್ಟ್. ಸೊ ಆ ಬೇಸಿಸ್ ಮೇಲೆ ಈ ಟೂರ್ನಮೆಂಟ್ ನಡೆಸ್ತಾರೆ. ಇನ್ನೇನಂತಂದರೆ ಹಾರ್ಡ್ ಟೆನಿಸ್ ಬಾಲಲ್ಲಿ ನಡೀತಾ ಇರೋದು, ಯಾವುದೇ ಲೆದರ್ ಟೂರ್ನಮೆಂಟ್ ಅಲ್ಲ, ಹಾರ್ಡ್ ಟೆನಿಸ್ ಬಾಲಲ್ಲಿ ನಡೀತಿದೆ ಟೂರ್ನಮೆಂಟ್. ಕಮಿಟಿ ಕಡೆಯಿಂದ ಜರ್ಸಿ ಪ್ರೊವೈಡ್ ಮಾಡ್ತಾ ಇದ್ದೇವೆ ಕಮಿಟಿ ಓನರ್ಸಿಗೆ. ಅದರ ಜೊತೆಗಾಗಿ ಲೇಡೀಸಿಗೆ ಥ್ರೋಬಾಲ್ ಮತ್ತು ರಂಗೋಲಿ, ಅದರ ಜೊತೆಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಬಿ ಆಗತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಸೊ 10th ನಾವು ಇನಾಗ್ರೇಷನ್ ಫಂಕ್ಷನ್ ಅಂತ ಇಟ್ಕೊಳ್ತೇವೆ. ಅಲ್ಲಿ ನಾವು ಕಪ್ ಇನಾಗ್ರೇಷನ್ಸ್ ಆಗಿರಲಿ, ಜರ್ಸಿ ಇನಾಗ್ರೇಷನ್, ಓನರ್ಸ್ ಪರಿಚಯ, ಬಯೋಡೇಟಾ, ಎವ್ರಿಥಿಂಗ್ ಎಲ್ಲ 10th ಇನಾಗ್ರೇಷನ್ ಇಟ್ಕೊಂಡು 12th ನಾವು ಮ್ಯಾಚ್ ಡೈರೆಕ್ಟ್ಲಿ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಆಲ್ಮೋಸ್ಟ್ 5 ದಿನದಲ್ಲಿ ನಾವು ಎಲ್ಲ ಕಮ್ಯುನಿಟಿನ ಸೇರ್ಕೋಬಿಟ್ಟು ಎಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡಿ ಪಂದ್ಯಾವಳಿನ ಯಶಸ್ವಿ ಮಾಡಿ ಅಂತ ಹೇಳಿ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಸದಸ್ಯರಾದ ನಾಗರಾಜ್ ನಾಯ್ಕ್, ಸರ್ವೇಶ್ವರ್ ನಾಯ್ಕ್, ಲೋಕೇಶ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಕುಮಾರ್ ನಾಯ್ಕ್, ಉಲ್ಲಾಸ್ ನಾಯ್ಕ್, ಎನ್ಆರ್ ನಾಯ್ಕ್ ಇದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್, ಕುಮಟಾ.